ಆ ಹೆಂಗಸು ತನಗೊಬ್ಬ ಸೇವಕ ಸಿಕ್ಕದ ಅನ್ನೋ ಖುಷಿಲಿದ್ಲು. ಅವಳು ಅರುಂಧತಿನ ಮೂರ್ನಾಲ್ಕು ಬಾರಿ ಆ ಕಡೆಯಿಂದ ಈ ಕಡೆ ಓಡಾಡಿಸಿ ತನಗೆ ಬೇಕಾದ ಮದ್ಯವನ್ನ ತರಿಸಿದ್ಲು. ಅರುಂಧತಿ ಅವಳು ಹೇಳಿದ ಹಾಗೆ ಮಧುಪಾನ ತಂದು ಆ ಹೆಂಗಸಿನ ಕೈಲಿದ್ದ ಲೋಟಕ್ಕೆ ಸುರಿತಾ ಇದ್ಲು. ತಾನು ಹೇಳಿದ್ನೆಲ್ಲ ಉತ್ತರಿಸದೆ ಮಾಡ್ತಾ ಇದ್ದ ಅರುಂಧತಿನ ನೋಡಿ ಕಡೆಗೂ ಆ ಹೆಂಗಸಿಗೆ ಕರುಣೆ ಬಂತು. ಏ ಹುಡುಗ, ನಿನ್ ಹೆಸರೇನೋ ಅಂತ ಆ ಹೆಂಗಸು ಪ್ರೀತಿಯಿಂದ ಕೇಳಿದ್ಲು. ನನ್ನ ಹೆಸರು ಅರುಣವಂತ ಅಂತ ಅರುಂಧತಿ ಉತ್ತರ ಕೊಟ್ಲು. ನೀನು ಈ ವಿದ್ಯಾಲಯಕ್ಕೆ ಹೊಸದಾಗಿ ಸೇರ್ಕೊಂಡಿದ್ಯಾಲ್ವಾ? ನೀನು ಈ ಸಲದ ಸ್ಫಟಿಕಶಿಲಾ ಸ್ಪರ್ಧೆಯಲ್ಲಿ ಯಾವ ವಿಭಾಗದಲ್ಲಿ ಸ್ಪರ್ಧೆ ಮಾಡಿದ್ದೆ ಅಂತ ಆ ಹೆಂಗಸು ಕೇಳಿದ್ಲು. ನಾನು ಸ್ಪರ್ಧಿಸಿದ್ದು ವಿಶೇಷ ಪ್ರತಿಭೆಗಳ ಸುತ್ತಿನಲ್ಲಿ ಅಂತ ಅರುಂಧತಿ ಹೇಳಿದ್ಲು. ಅದ್ನ ಕೇಳಿ ಆ ಹೆಂಗಸಿನ ಮುಖ ಮೆಣಸಿನಕಾಯಿ ತಿಂದ ಹಾಗೆ ಕೆಂಪಾಗೋಯ್ತು. ಏ ತಾರನಾಥ, ಈ ಹುಡುಗನ್ನ ಇಲ್ಲಿಗೆ ಕಳಿಸಿದ್ಯೋ? ನಾನು ವಿಶೇಷ ಪ್ರತಿಭೆ ಸುತ್ತಿನಲ್ಲಿ ಭಾಗವಹಿಸಿರೋ ಹುಡುಗಂಗೆ ಏನು ಅಂತ ಹೇಳ್ಕೊಡ್ಲಿ? ನಾನು ಯಾವುದೇ ಬುಡಕಟ್ಟು ಜನಾಂಗದಿಂದ ಬಂದವಳಲ್ಲ. ಈ ಹುಡುಗರನ್ನ ಅವರಿಗೆ ಸರಿ ಹೊಂದು ಶಿಕ್ಷಕರ ಬರೀ ಕಳ್ಸೋದ್ ಬಿಟ್ಟು ನನ್ನ ಹತ್ರ ಯಾಕೋ ಕಳಿಸ್ತೀರಾ ಅಂತ ಆ ಹೆಂಗಸು ಕಿರ್ಚಾಡಿದ್ಲು. ಅರುಂಧತಿಗೆ ಈ ಹೆಂಗಸಿನ ಕಿರ್ಚಾಟ ಏನು ಹೊಸದಾಗಿರ್ಲಿಲ್ಲ. ಅವಳು ಬಂದಾಗಿಂದ ಆ ಹೆಂಗಸು ಒಂದಲ್ಲ ಒಂದು ವಿಷಯಕ್ಕೆ ಹೀಗೆ ಕಿರ್ಚಾಡ್ತಾನೆ ಇದ್ಲು. ಅರುಂಧತಿಗೆ ಆ ಹೆಂಗಸಿನಿಂದ ಬೇಕಾಗಿದ್ದಿದ್ದು ಏನೂ ಇರಲಿಲ್ಲ. ಅವಳು ಇಲ್ಲಿಗೆ ಬಂದಿರೋದು 12 ಅರಮನೆ ವಿರುದ್ಧ ಸೇರ್ತಿಸ್ಕೊಳ್ಬೇಕು ಅಂತ. ಹಾಗಾಗಿ ಅರುಂಧತಿ ಮಧ್ಯಮ ರಾಜ್ಯದಲ್ಲಿ ಯಾರ ಭಾವನೆಗಳಿಗೂ ಪ್ರತಿಕ್ರಿಯೆ ಕೊಡ್ತಾ ಇರಲಿಲ್ಲ. ಹಾಗಾಗಿ ಅರುಂಧತಿ ಈಗ ಆ ಹೆಂಗಸಿನ ಕಿರುಚಾಟ ಮುಗಿಲಿ ಅಂತ ಕಾಯ್ತಾ ಇದ್ಲು. ಕಡೆಗೆ ಆ ಮಹಿಳೆ ತಾನಾಗಿಯೇ ಶಾಂತಳಾದ್ಲು. ಹೋಗ್ಲಿ ಬಿಡು, ನಿಂದು ಯಾವ ಜನಾಂಗ? ಎಲುಬು ಕಿಲುಬು ಜನಾಂಗನ ಅಥವಾ ನರವಾನರ ಜನಾಂಗನ, ಯಾವುದು ಅಂತ ಆ ಮಹಿಳೆ ಕೇಳಿದ್ಲು. ನಂದು ಶಕ್ತಿ ಗುಂಪಿನ ಜನಾಂಗ ಅಂತ ಅರುಂಧತಿ ಶಾಂತವಾಗಿ. ಏನು ಶಕ್ತಿ ಗುಂಪಿನ ಜನಾಂಗನ, ಯಾವುದದು? ನಾನಂತೂ ಯಾವತ್ತೂ ಕೇಳಿಸಲ್ಲ. ಅದಕ್ಕಿಂತ ಆ ಹೆಂಗಸು ಅರುಂಧತಿ ತನ್ನ ಮನಸ್ಸೊಳಗೆ ಕೂಡ ವಿಪರೀತ ಕುಡಿತಾ ಇದ್ದ. ಆದ್ರೆ ಈ ಹೆಂಗಸು ವಿಪರೀತಕ್ಕೆ ವಿಪರೀತ ಅನ್ಸೋಷ್ಟು ಕುಡಿತಾ ಇದ್ಲು. ಅರುಂಧತಿಗೆ ಈ ಹೆಂಗಸನ ನೋಡಿದ್ರೆ ಕೂಡಲೇ ಯಾಜ್ಞನ ನೆನಪು ಬರ್ತಾ ಇತ್ತು. ಯಾಕಂದ್ರೆ ಇವರಿಬ್ಬರಿಗೂ ಇದ್ದ ಸಾಮಾನ್ಯವಾದ ಹೋಲಿಕೆ ಅಂದ್ರೆ ಅವರಿಬ್ರು ಅರುಂಧತಿಯ ಗುರುಗಳಾಗಿದ್ರು ಮತ್ತು ಇಬ್ರು ಕಂಠಮಟ್ಟ ಕುಡಿತಾ ಇದ್ರು. ಕಡೆಗೆ ಆ ಹೆಂಗಸು ಅರುಂಧತಿ ಕಡೆ ನೋಡ್ತಾ, ಒಂದ್ ಕೆಲ್ಸ ಮಾಡೋಣ, ನೀನು ನಿನ್ನ ಶಕ್ತಿ ಗುಂಪಿನ ಜನಾಂಗದ ವಿಶೇಷತೆ ಏನು ಅಂತ ಹೇಳು, ಅದನ್ನ ಕೇಳಿದ್ಮೇಲೆ ನಿನ್ನನ್ನ ಇಟ್ಕೋಬೇಕಾ ಬೇಡ್ವಾ ಅಂತ ನಾನು ಯೋಚನೆ ಮಾಡ್ತೀನಿ. ನೀನೀಗ ಅದನ್ನ ನನಗೆ ಹೇಳದೇ ಇದ್ರೆ ನಾನ್ ನಿನ್ನ ಈಗಲೇ ಇಲ್ಲಿಂದ ಆಚೆ ಹಾಕ್ತೀನಿ ಅಂತ ಆ ಹೆಂಗಸು ಹೇಳಿದ್ಲು. ಅದನ್ನ ಕೇಳ್ತಿದ್ದ ಹಾಗೆ ಅರುಂಧತಿ ತನ್ನ ಬಳಿ ಇದ್ದ ಮಾಯಾ ಚೀಲವನ್ನ ಹೊರತೆಗೆದ್ಲು. ಮಾಯಾ ಚೀಲ ಅನ್ನೋದು ಪ್ರಥಮ ರಾಜ್ಯದವರಿಗೆ ಮಾತ್ರ ವಿಶೇಷ ಅನ್ನಿಸ್ತಾ ಇತ್ತು. ಆದ್ರೆ ಮಧ್ಯಮ ರಾಜ್ಯದಲ್ಲಿ ಇದೊಂದು ಮಾಮೂಲಿ ವಸ್ತು ಆಗಿತ್ತು. ಅವಳು ತನ್ನ ಮಾಯಾ ಚೀಲವನ್ನ ತೆಗೆದ್ರೆ ಇಲ್ಲಿ ಯಾರೂ ಅದನ್ನ ವಿಚಿತ್ರವಾಗಿ ನೋಡ್ತಾ ಇರಲಿಲ್ಲ. ಹಾಗಾಗಿ ಅರುಂಧತಿ ಈ ಹೆಂಗಸಿನ ಮುಂದೆ ತನ್ನ ಮಾಯಾ ಚೀಲವನ್ನ ತೆಗೆಯೋದಕ್ಕೆ ಹಿಂಜರಲಿಲ್ಲ. ಆದ್ರೆ ಅವಳು ಆ ಚೀಲವನ್ನ ತೆಗಿತಾ ಇದ್ದ ಹಾಗೆ ತನ್ನ ಕಣ್ಮುಂದೆ ಬೆಳ್ಳಿಯ ಬೆಳಕೊಂದು ಮೂಡಿದ ಹಾಗಾಯ್ತು. ತಕ್ಷಣನೇ ಅರುಂಧತಿ ಕೈಲಿದ್ದ ಮಾಯಾ ಚೀಲ ಮಾಯವಾಗಿ ಹೋಯ್ತು. ಅರುಂಧತಿ ಆ ಬೆಳಕು ಬರ್ತಾ ಇರೋದು ನಿಂತ ಮೇಲೆ ನೋಡ್ತಾಳೆ. ತನ್ನ ಬಳಿ ಇದ್ದ ಮಾಯಾ ಚೀಲ ಈಗ ಹೆಂಗಸಿನ ಕೈಯಲ್ಲಿದೆ. ಅರುಂಧತಿಗೆ ಆ ಚೀಲ ಅಷ್ಟು ದೂರದಲ್ಲಿದ್ದ ಆ ಹೆಂಗಸಿನ ಬಳಿ ಹೇಗೆ ಹೋಯ್ತು ಅಂತ ಅರ್ಥನೇ ಆಗ್ಲಿಲ್ಲ. ಆಗ ಅರುಂಧತಿಗೆ ತಾನೇ ಕಾಣಿಸಿದ್ದ ಬೆಳ್ಳಿಯ ಬೆಳಕು ನೆನಪಾಯ್ತು. ಇಲ್ಲಿಗೆ ಬರೋ ಮೊದಲು ಜರಿ ಅವಳಿಗೆ ನೇರಳೆ ಬಣ್ಣದ 4 ಹಂತಗಳನ್ನ ತಲುಪಿದ ನಂತರ ಸಿಗೋ ರಜತ ಬಣ್ಣದ ಹಂತದ ಬಗ್ಗೆ ಹೇಳಿದ್ದ. ಆ ಹೆಂಗಸು ಬಹುಶಃ ರಜತ ಬಣ್ಣದ ಹಂತ ತಲುಪಿರಬಹುದು ಅಂತ ಅರುಂಧತಿಗನ್ನಿಸ್ತು. ಅಲ್ಲದೆ ಕೂತಲ್ಲಿಂದಲೇ ತನಗೆ ಬೇಕಾದ ವಸ್ತುಗಳನ್ನ ಸೆಳೆದುಕೊಳ್ಳುವ ವಿದ್ಯೆಯನ್ನ ಅರುಂಧತಿ ಈ ಮೊದಲೇ ಒಬ್ಬರ ಬಳಿ ನೋಡಿದ್ದು. ನಿಹಾರಿಕಾ ಅರಮನೆಯ ಮುಖ್ಯಸ್ಥನಿಗೆ ಈ ಶಕ್ತಿ ಇತ್ತು. ಅವನು ತನ್ನಿಂದ ದೂರದಲ್ಲಿರುವ ವಸ್ತುಗಳನ್ನ ತಾನು ಕೂತಲ್ಲಿಂದನೇ ತನ್ನ ಬಳಿ ಎಳ್ಕೊತಾ ಇದ್ದ. ಇದರರ್ಥ ಈ ಹೆಂಗಸಿಗೆ ನಿಹಾರಿಕಾ ಅರಮನೆಯ ಮುಖ್ಯಸ್ಥನಿಗೆ ಇರೋಷ್ಟು ಶಕ್ತಿ ಇದೆ ಅಂತ ಅರುಂಧತಿ ಗೊತ್ತಾಯ್ತು. ಆದ್ರೆ ಒಂದು ಅರಮನೆಗೆ ಮುಖ್ಯಸ್ಥರಾಗೋಷ್ಟು ಅರ್ಹತೆ ಪಡೆದಿರೋರು ಇಲ್ಲಿ ಪಾಠ ಮಾಡಿಕೊಂಡು ಯಾಕೆ ಕೂತಿದ್ದಾರೆ ಅಂತ ಅರುಂಧತಿ ಗೊತ್ತಾಗ್ಲಿಲ್ಲ. ಆ ಹೆಂಗಸು ಮಾಯಾ ಚೀಲವನ್ನ ಗಮನ ಇಟ್ಟು ನೋಡ್ತಾ ಇದ್ಲು. ಅವಳು ಅದನ್ನ ತಿರ್ಗಾ ಮುರ್ಗಾ ಮಾಡಿ ನೋಡ್ತಾ ಇರೋ ರೀತಿ ನೋಡಿ ಅರುಂಧತಿಗೆ ಭಯ ಆಯ್ತು. ಯಾಕಂದ್ರೆ ಆ ಹೆಂಗಸಿಗೆ ಆ ಚೀಲದ ಪರಿಚಯ ಇದೆ ಅನ್ನೋದು ನೋಡಿದ ಕೂಡ್ಲೇ ಗೊತ್ತಾಗಿ ಹೋಗ್ತಾ ಇತ್ತು.
ಅದು ಗೊತ್ತಾದಾಗ ಅರುಂಧತಿಗೆ ಚೂರು ಆತಂಕ ಆಯಿತು. ಯಾಕಂದ್ರೆ ಆ ಚೀಲವನ್ನ ಅರುಂಧತಿಗೆ ಕೊಟ್ಟಿದ್ದು ಯಾಜ್ಞ. ಅವನು ಕೊಡೋ ಮೊದಲು ಈ ಚೀಲ ಯಾರ ಬಳಿ ಇತ್ತು ಅಂತ ಅರುಂಧತಿ ಗೊತ್ತಿರಲಿಲ್ಲ. ಈಗ ಹಿಂದೆ ಮುಂದೆ ಯೋಚಿಸದೆ ಈ ಚೀಲವನ್ನ ಯಾಕೆ ತೆಗೆದೆ ಅಂತ ಅರುಂಧತಿ ತನಕ್ತಾನೆ ಬೈಕೊಳ್ಳೋದಿಕ್ಕೆ ಶುರು ಮಾಡಿದ್ಲು. ಈ ಚೀಲ ನಿಂಗೆಲ್ಲಿ ಸಿಕ್ತು, ಯಾರ್ ಕೊಟ್ರು ಅಂತ ಆ ಹಿಂಗ್ಸು ಕೇಳಿದ್ಲು. ಅದನ್ನ ಕೇಳಿ ಅರುಂಧತಿ ಎದೆ ದಸಕಂತು. ಈಗ ಅವಳಿಗೆ ಎಲ್ಲಾ ವಿಷಯಗಳು ಸ್ಪಷ್ಟವಾಗಿ ಅರ್ಥ ಆಗೋದಿಕ್ಕೆ ಶುರುವಾಯಿತು. ಯಾಜ್ಞ ಮಧ್ಯಮ ರಾಜ್ಯವನ್ನ ಬಿಟ್ಟು ಪ್ರಥಮ ರಾಜ್ಯಕ್ಕೆ ಯಾಕ್ ಬಂದ ಅಂತ ಅರುಂಧತಿ ಇಲ್ಲಿವರೆಗೂ ಯೋಚಿಸಲಿಲ್ಲ. ಅವನು ಮಧ್ಯಮ ರಾಜ್ಯದಿಂದ ಬಂದಾಗ ಅವನ ಮೈಪೂರ್ತಿ ಗಾಯಗಳಾಗಿದ್ವು. ಆ ಗಾಯಗಳು ವರ್ಷಗಳು ಕಳೆದ್ರೂ ಗುಣ ಆಗಿರಲಿಲ್ಲ. ಈಗವಳು ಯಾಜ್ಞನನ್ನ ಸಾರಸ್ವತನ ಹತ್ರ ಬಿಟ್ಟು ಬಂದಿದ್ಲು. ಸಾರಸ್ವತ ಯಾಜ್ಞನಿಗೆ ಚಿಕಿತ್ಸೆ ಕೊಡ್ತಾ ಇದ್ದ. ಹಾಗಾಗಿ ಯಾವ ಕಾರಣದಿಂದಲೂ ಮೈಯೆಲ್ಲ ಗಾಯ ಮಾಡಿಕೊಂಡು ಮಾರಣಾಂತಿಕ ಪರಿಸ್ಥಿತಿಯಲ್ಲಿ ಮಧ್ಯಮ ರಾಜ್ಯವನ್ನ ತೊರೆದು ಪ್ರಥಮ ರಾಜ್ಯಕ್ಕೆ ಬಂದು ತಲೆ ಮರೆಸಿಕೊಂಡಿರೋ ಯಾಜ್ಞನ ಬಗ್ಗೆ ಈ ಹೆಂಗಸಿಗೆ ಹೇಳದೇ ಇರೋದೇ ಉತ್ತಮ ಅಂತ ಅರುಂಧತಿ ನಿರ್ಧಾರ ಮಾಡಿದ್ಲು. ಈ ಹೆಂಗಸು ಚೀಲವನ್ನ ಗುರುತಿಸಿದ್ಲು. ಹಾಗಾಗಿ ಈ ಚೀಲವನ್ನ ತನಗೆ ನೇರವಾಗಿ ಯಾಜ್ಞನೇ ಕೊಟ್ಟ ಅಂತ ಹೇಳೋದ್ರಿಂದ ಅವನ ಪ್ರಾಣಕ್ಕೆ ಸಂಚಕಾರ ಆಗಬಹುದು ಅಂತ ಅರುಂಧತಿ ಯೋಚಿಸಿದ್ಲು. ಹಾಗಾಗಿ ಈ ವಿಷಯವನ್ನ ಮುಚ್ಚಿಡೋದೇ ಉತ್ತಮ ಅಂತ ಅರುಂಧತಿಗನಿಸ್ತು. ನಾನು ಈ ಚೀಲನ ಹರಾಜಿನಲ್ಲಿ ತಗೊಂಡೆ ಅಂತ ಅರುಂಧತಿ ಹೇಳಿದ್ಲು. ಅರುಂಧತಿಯ ಬಾಯಲ್ಲಿ ಹರಾಜು ಎನ್ನುವ ಪದ ಬರ್ತಿದ್ದ ಹಾಗೆ ಆ ಹೆಂಗಸಿನ ಮುಖದ ಬಣ್ಣನೇ ಬದಲಾಯಿತು. ಅದನ್ನು ಕೇಳಿ ಅವಳಿಗೆ ತುಂಬಾ ಬೇಸರವಾದಂತಿತ್ತು. ಅವಳು ಅರುಂಧತಿ ಆ ಚೀಲದ ಬಗ್ಗೆ ಬೇರೇನೋ ಹೇಳ್ತಾಳೆ ಅಂತ ನಿರೀಕ್ಷೆ ಮಾಡಿದ ಹಾಗಿತ್ತು. ಅಲ್ಲದೆ ಆ ಹೆಂಗಸು ಚೀಲವನ್ನ ಪರೀಕ್ಷೆ ಮಾಡ್ತಾ ಇದ್ದಾಗ ಅವಳ ಮುಖದಲ್ಲಿ ಖುಷಿ ಇದ್ದಿದ್ದನ್ನ ಅರುಂಧತಿ ಗಮನಿಸಿದ್ಲು. ಹಾಗಾಗಿ ಅರುಂಧತಿಗೆ ಈ ಹೆಂಗಸಿನ ಬಳಿ ಯಾಜ್ಞನ ಬಗ್ಗೆ ಹೇಳ್ಬಿಡೋಣ ಅಂತ ಅನಿಸಿತು. ಆದ್ರೆ ಅದಕ್ಕಿಂತ ಮುಂಚೆ ಈ ಹೆಂಗಸಿಗೆ ಯಾಜ್ಞನ್ ಬಗ್ಗೆ ಯಾವ ಭಾವನೆ ಇದೆ ಅಂತ ತಿಳ್ಕೊಂಡು ನಂತರ ಹೇಳಿದ್ರಾಯ್ತು ಅಂತ ಅರುಂಧತಿ ಸುಮ್ಮನಾದ್ಲು. ಹರಾಜ್ನಲ್ಲಿ ತಗೊಂಡಿದ್ದ, ನಾನು ನಿಂಗ್ ಯಾರೋ ಇದನ್ನ ಕೊಟ್ರೇನು ಅಂತ ಅನ್ಕೊಂಡಿದ್ದೆ. ಸರಿ ತಗೋ ನಿನ್ ಚೀಲನ ಅಂತ ಹೇಳ್ತಾ ಆ ಹೆಂಗಸು ಅರುಂಧತಿ ಕಡೆ ಆ ಚೀಲವನ್ನ ಎಸೆದ್ಲು. ಅರುಂಧತಿ ಕೂಡ್ಲೇ ಆ ಚೀಲದಿಂದ ನೀರಿನ ಪಾತ್ರೆ ತೆಗೆದು ನೆಲದಲ್ಲಿ ಸಂಕೇತಾಕ್ಷರಗಳನ್ನ ಬಿಡಿಸೋದಕ್ಕೆ ಪ್ರಾರಂಭ ಮಾಡಿದ್ಲು. ಆ ಹೆಂಗಸಿಗೆ ಅರುಂಧತಿ ಬಗ್ಗೆ ಗಮನ ಇರಲಿಲ್ಲ. ಅವಳು ತನ್ನದೇ ಯಾವುದೋ ಯೋಚನೆಯಲ್ಲಿ ಮುಳುಗೋಗಿದ್ಲು. ಅವಳು ಅರುಂಧತಿ ಕಡೆ ನೋಡ್ತಾ ಇದ್ರೂ ಕೂಡ ಗಮನ ಅರುಂಧತಿಯ ಮೇಲೆ ಇರಲಿಲ್ಲ. ಅರುಂಧತಿ ಸಂಕೇತಾಕ್ಷರಗಳನ್ನ ಬಿಡಿಸಿ ಮಿಂಚುವನ್ನ ಕರೆದ್ಲು. ಮಿಂಚು ಬಂದು ಸಂಕೇತಾಕ್ಷರಗಳ ಮೇಲೆ ನಡೆಯೋದಕ್ಕೆ ಪ್ರಾರಂಭ ಮಾಡಿತು. ಕೂಡ್ಲೆ ಆ ಸಂಕೇತಾಕ್ಷರದಲ್ಲಿ ಬರೆದಿರುವ ಹಾಗೆ ಮಿಂಚು ಬೆಂಕಿಯ ಉಂಡೆಯ ಹಾಗೆ ಬದಲಾಗಿ ಗಾಳಿಯಲ್ಲಿ ಹಾರೋದಕ್ಕೆ ಪ್ರಾರಂಭ ಮಾಡಿತು. ಆ ಹೆಂಗಸು ಎಲ್ಲೋ ನೋಡ್ತಾ ಕೂತಿದ್ದೋಳು ಮಿಂಚು ಗಾಳಿಯಲ್ಲಿ ಹಾರದಾಗ ಬೆಚ್ಚಿಬಿದ್ಲು. ಮಿಂಚು ಒಂದು ಬೆಳಕಿನ ಗೋಲವಾಗಿ ಬದಲಾಗಿತ್ತು. ಆದ್ರೆ ಅದರ ಕೂದಲು ಸುಟ್ಟು ಹೋಗಿರ್ಲಿಲ್ಲ. ಇದೇಗ್ ಸಾಧ್ಯ ಅಂತ ಆ ಹೆಂಗಸಿಗೆ ಅರ್ಥ ಆಗ್ಲಿಲ್ಲ. ಗಾಬರಿಯಿಂದ ಅವಳ ನಶೆ ಪೂರ್ತಿಯಾಗಿ ಇಳಿದು ಹೋಗಿತ್ತು. ಅವಳು ಮಿಂಚುನ ಗಮನಿಸ್ತಾನೆ ಇದ್ಲು. ಸ್ವಲ್ಪ ಹೊತ್ತು ಹಾರಾಡಿದ ನಂತರ ಮಿಂಚು ಬಂದು ಅರುಂಧತಿಯ ಹೆಗ್ಲ ಮೇಲೆ ಕೂತ್ಕೊಳ್ತು. ನಿನ್ನ ನನ್ನ ಹತ್ರ ತಾರನಾಥ ಯಾಕೆ ಕಳಿಸ್ದ ಅಂತ ನಂಗೀಗ ಅರ್ಥ ಆಯ್ತು. ನನ್ನ ಹೆಸರು ಪ್ರಭಾದೇವಿ, ಇಂದಿನಿಂದ ನಾನು ನಿನ್ನ ಶಿಕ್ಷಕಿ ಅಂತ ಆ ಹೆಂಗಸು ಅರುಂಧತಿ ಹೇಳಿದ್ಲು. ಆ ಹೆಂಗಸು ಕಡೆಗೂ ತನಗೆ ಪಾಠ ಮಾಡೋದಕ್ಕೆ ಒಪ್ಪದ್ಲಲ್ಲ ಅಂತ ಅರುಂಧತಿಗೆ ಖುಷಿ ಆಯ್ತು. ನಾನೀಗ ನಿನ್ನ ಶಿಕ್ಷಕಿ, ನಾನು ಏನ್ ಹೇಳ್ತೀನೋ ಅದನ್ನ ನೀನ್ ಕೇಳ್ಬೇಕು, ಸರಿನಾ ಅಂತ ಪ್ರಭಾದೇವಿ ಹೇಳಿದ್ಲು. ಅರುಂಧತಿ ಆಯ್ತು ಅಂತ ತಲೆ ಆಡಿಸಿದ್ಲು. ಸರಿ ಹಾಗಾದ್ರೆ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನನ್ನ ಮನೆಯ ಎರಡನೇ ಮಹಡಿ ಇದೆಯಲ್ಲ, ಅದನ್ನ ಶುಚಿ ಮಾಡಿ ಬಾ, ಆಮೇಲೆ ಉಳ್ದಿದ್ನ ಹೇಳ್ತೀನಿ ಅಂತ ಪ್ರಭಾದೇವಿ ಮದ್ಯಪಾನ ಮಾಡ್ತಾ ಹೇಳಿದ್ಲು. ಅರುಂಧತಿಗೆ ದಿಗ್ಭ್ರಮೆ ಆಯ್ತು. ತಾನೀಗ ಮನೆಯನ್ನ ಕ್ಲೀನ್ ಮಾಡ್ಬೇಕಾ ಅಂತ ಅವಳಿಗೆ ನಂಬೋದಕ್ಕೆ ಆಗ್ಲಿಲ್ಲ. ತಾನು ಶಿಕ್ಷಕಿ ಅಂತ ಒಪ್ಕೊಂಡ ನಂತರ ಈ ಪ್ರಭಾದೇವಿ ಪಾಠ ಮಾಡ್ತಾಳೆ, ಏನಾದ್ರೂ ಹೊಸದಾಗಿ ಕಲಿಬಹುದು ಅಂತ ಅರುಂಧತಿಗೆ ಖುಷಿಯಾಗಿತ್ತು. ಆದ್ರೆ ಇವಳು ನೋಡಿದ್ರೆ ತನ್ನ ಕೈಲಿ ಮನೆ ಶುಚಿ ಮಾಡಿಸ್ತಾ ಇದ್ದಾಳೆ ಅಂತ ಅರುಂಧತಿ ಯೋಚಿಸ್ತಾ ಅಲ್ಲೇ ನಿಂತಿದ್ಲು. ಪ್ರಭಾದೇವಿ ಅದನ್ನ ನೋಡಿ, ಏ ಹುಡುಗ, ಈಗ ನೀನು ಎರಡನೇ ಮಹಡಿಗೆ ಹೋಗ್ತೀಯೋ ಅಥವಾ ಒಂದು ಒದೆ ಕೊಟ್ಟು ನಾನೇ ಕಳಿಸ್ಲೋ, ಹೋಗು ಬೇಗ, ಏನ್ ನೋಡ್ತಾ ನಿಂತ್ಬಿಟ್ಟೆ ಅಂತ ಜೋರ್ ಮಾಡಿದ್ಲು. ಅರುಂಧತಿ ಜೋರಾಗಿ ನಿಟ್ಟುಸಿರು ಬಿಟ್ಟು ಮೆಟ್ಟಿಲು ಹತ್ತುತ್ತಾ ಇರುವಾಗ ಪ್ರಭಾದೇವಿ ಕೆಳಗಿಂದಾನೆ, ಶುಚಿ ಮಾಡೋದು ಸರಿಯಾಗಿ ಮಾಡ್ಬೇಕು, ಅಕಸ್ಮಾತ್ ನನಗೆ ಹಿಡಿಸ್ದೇ ಇದ್ರೆ ನಾನು ನಿನ್ನ ವಾಪಸ್ ಕಳಿಸ್ತೀನಿ, ನೆನಪಿರ್ಲಿ ಅಂತ ಕೂಗ್ ಹೇಳಿದ್ಲು.
ಅರುಂಧತಿ ತನ್ನ ವಿಧಿಯನ್ನ ಬೈಕೊಳ್ತಾ ಮೇಲ್ಹತ್ತಿ ಎರಡನೇ ಮಹಡಿಗೆ ಬಂದ್ಲು. ಆದ್ರೆ ಅಲ್ ಬಂದು ನೋಡಿದ ಕೂಡ್ಲೆ ಅವಳ ಉಸಿರು ನಿಂತಾಗಾಯ್ತು. ಯಾಕಂದ್ರೆ ಎರಡನೇ ಮಹಡಿ ಪೂರ್ತಿ ಕೊಳೆ ತುಂಬಿತ್ತು. ಅಲ್ಲಲ್ಲೇ ಬಿದ್ದಿರೋ ಮದ್ಯದ ಪಾತ್ರೆಗಳಿಂದ ಹೊರಚೆಲ್ಲಿರುವ ಮದ್ಯ ಇಡೀ ನೆಲವನ್ನ ಆವರಿಸಿತು. ಆ ಜಿಗುಟು ಕಲೆಗಳು, ಬೇಡದೇ ಇರೋ ಸಾಮಾನುಗಳು, ಜೇಡರ ಬಲೆಗಳು, ಧೂಳು, ಅಲ್ಲದೆ ಅರ್ಧ ತಿಂದು ಬಿಟ್ಟಿರುವ ಊಟದ ತಟ್ಟೆಗಳು ಕೂಡ ಅಲ್ಲಿತ್ತು. ಸದಾ ಶುಚಿಯಾಗಿರಲು ಬಯಸುವ ಅರುಂಧತಿಗೆ ಇದನ್ನ ನೋಡಿ ತಲೆ ಸುತ್ತ ಬಂತು. ಇದನ್ನ ಯಾವ ಕಡೆಯಿಂದ ಹೇಗ್ ಕ್ಲೀನ್ ಮಾಡಬೇಕು ಅಂತ ಅವಳಿಗೆ ಅರ್ಥಾನೇ ಆಗ್ಲಿಲ್ಲ. ಯಾರು ಹೇಳ್ದೆ ಇಷ್ಟೊಂದು ಕಸವನ್ನ ಯಾರ್ ಮಾಡಿರೋದು ಅಂತ ಅರುಂಧತಿಗೆ ಅರ್ಥ ಆಯ್ತು. ಈ ಮನೆಯಲ್ಲಿ ಇದ್ದವಳು ಒಬ್ಳೆ, ಪ್ರಭಾದೇವಿ, ಹಾಗಾಗಿ ಈ ಕಸವನ್ನೆಲ್ಲ ಅವಳೇ ಮಾಡಿರೋದು ಅಂತ ಅರುಂಧತಿ ಗೊತ್ತಾಯ್ತು. ಕಡೆಗೆ ತನ್ನ ಮನಸ್ಸನ್ನ ಸಮಾಧಾನ ಮಾಡಿಕೊಂಡು ಅವಳು ಪೊರಕೆಗಾಗಿ ಹುಡುಕಾಡಿದ್ಲು. ನೋಡಿದ್ರೆ ಅದು ಕೂಡ ಆ ಕಸದ ರಾಶಿಯ ಜೊತೆಗೆ ಎಲ್ಲೋ ಒಂದು ಮೂಲೆಯಲ್ಲಿ ಬಿದ್ದಿತ್ತು. ಅರುಂಧತಿ ಕಣ್ಣು ಮುಚ್ಕೊಂಡು ಆ ಪೊರಕೆಯನ್ನ ಎತ್ಕೊಂಡು ಶುಚಿ ಮಾಡೋದಕ್ಕೆ ಶುರು ಮಾಡಿದ್ಲು. ಅವಳು ಕಸವನ್ನೆಲ್ಲ ಚೀಲದೊಳಗೆ ತುಂಬಿಸ್ತಾ ಇದ್ದಾಗ 10 ಚೀಲವನ್ನ ತುಂಬಿಸಿದ್ರೂ ಮುಗಿಯದಷ್ಟು ಕಸ ಇರೋದು ಗೊತ್ತಾಯ್ತು. ಅದಕ್ಕೆ ಅವಳು ಕಸವನ್ನ ಗುಡಿಸಿ ಒಟ್ಟು ಮಾಡಿ ಚೀಲದಲ್ಲಿ ತುಂಬಿಸಿ ಆ ಕಸವನ್ನ ಮನೆಯಿಂದಾಚೆ ಎಸೆದು ಬರೋದಕ್ಕೆ ಶುರು ಮಾಡಿದ್ಲು. ಅರುಂಧತಿ ಇದೇ ರೀತಿ 4 ಬಾರಿ ಓಡಾಡಿದ್ಲು. ಅವಳು 5ನೇ ಬಾರಿ ಮೆಟ್ಟಿಲು ಇಳಿದುಕೊಂಡು ಬರ್ತಾ ಇದ್ದಾಗ ಪ್ರಭಾದೇವಿ ಕುಡಿದು ಕುಡಿದು ತಾನು ಕೂತಲ್ಲೇ ನಿದ್ದೆ ಮಾಡಿರೋದು ಅರುಂಧತಿ ಕಾಣಿಸ್ತು. ವಿಪರೀತ ಕುಡಿದ್ರಿಂದ ಅವಳು ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಬಿದ್ದಿದ್ಲು. ಅವಳ ಬಟ್ಟೆ ಅಸ್ತವ್ಯಸ್ತ ಆಗಿತ್ತು. ಅದು ಆಗಾಗ ಅವಳ ಮನೆ ಮುಂದೆ ಓಡಾಡ್ತಾ ಇದ್ದ ಹುಡುಗರನ್ನ ಆಕರ್ಷಿಸ್ತಾ ಇತ್ತು. ಪ್ರಭಾದೇವಿಯ ದೇಹವನ್ನ ನೋಡ್ತಾ ಎಷ್ಟೋ ಜನ ಹಸಿದ ತೋಳಗಳ ಹಾಗೆ ಬಾಗ್ಲ ಹೊರಗೆ ನಿಂತಿರೋದು ಅರುಂಧತಿ ಕಾಣಿಸ್ತು. ಕೂಡ್ಲೆ ಅವಳು ತನ್ನ ಮಾಯಾಚಿಲ್ದಿಂದ ಒಂದು ಹೊದಿಕೆಯನ್ನ ತೆಗೆದು ಪ್ರಭಾದೇವಿಗೆ ಹೊಚ್ಚಿದ್ಲು. ಆದ್ರೆ ಅರುಂಧತಿ ಒಂದಾದ ಮೇಲೊಂದರ ಹಾಗೆ ಚೀಲಗಳಲ್ಲಿ ಕಸ ತುಂಬಿಕೊಂಡು ಬಂದು ಸುರಿತಾ ಇರೋದನ್ನ ಎಲ್ಲರೂ ನೋಡ್ತಾನೆ ಇದ್ರು. ಎಲ್ರಿಗೂ ಇದು ಮಜವಾದ ವಿಷಯ ಆಗಿತ್ತು. 12 ಅರಮನೆಯ ಆಹ್ವಾನವನ್ನ ತಿರಸ್ಕರಿಸಿದ ಅರುಣವ್ಗೆ ಸರಿಯಾಗಿ ಆಯ್ತು ಅಂತ ಎಲ್ರೂ ಆಡ್ಕೊಂಡು ನಗ್ತಾ ಇದ್ರು. ಅರುಂಧತಿ ಜೊತೆ ಪ್ರವೇಶ ಪಡೆದಿದ್ದ ಉಳಿದ ವಿದ್ಯಾರ್ಥಿಗಳಿಗೆ ಆಗಲೇ ಪಾಠ ಶುರುವಾಗಿದ್ರೆ ಅರುಂಧತಿ ಇನ್ನು ಮನೆ ಕೆಲಸ ಮಾಡಿಕೊಂಡು ಕೂತಿದ್ಲು. 12 ಅರಮನೆ ಬಿಟ್ಟು ಬೇರೆ ಯಾವ ಅರಮನೆಗೂ ಇಲ್ಲಿ ಇದೇ ತರ ಪಾಠ ಮಾಡೋದಂತೆ. ಯಾವುದೋ ಹೆಸರೇ ಗೊತ್ತಿಲ್ಲದ ನಿಹಾರಿಕಾ ಅರಮನೆಯ ವಿದ್ಯಾರ್ಥಿಗೆ ಮೇಘನಾದ ವಿದ್ಯಾಲಯ ಯಾಕೆ ವಿದ್ಯೆ ಕಲಿಸುತ್ತೆ? ಸರಿಯಾಗಾಯ್ತು ಅವನಿಗೆ ಅಂತ ಆ ಕಡೆ ಓಡಾಡ್ತಾ ಇದ್ದ ವಿದ್ಯಾರ್ಥಿಗಳು ಮಾತಾಡ್ತಾ ಇದ್ರು. ಕೆಲವರು ಅರುಂಧತಿ ಕಸ ಚೆಲ್ಲೋದಿಕ್ಕೆ ಹೊರಬರೋ ಸಮಯ ನೋಡ್ಕೊಂಡು ಅವಳ ಹಿಂದೆ ಹಿಂದೆನೆ ಬರ್ತಾ ಇದ್ರು. ಅರುಣವ್, ನನ್ ಕೋಣೆ ಕೂಡ ಗಲೀಜಾಗಿದೆ, ನೀನ್ ಅದನ್ನ ಶುಚಿಗೊಳಿಸಿದ್ರೆ ನಾನಿಂಗೆ ದುಡ್ಡು ಕೊಡ್ತೀನಿ, ಬರ್ತೀಯಾ ಅಂತ ಒಬ್ಬ ರೇಗಿಸ್ತ. ಅದಕ್ಕೆ ಮತ್ತೊಬ್ಬ, ಅರುಣವ್, ನೀನು ನನ್ ಕೋಣೆ ಶುಚಿಗೊಳಿಸಿದ್ರೆ ನಿಂಗೆ ನಾನೀಗ ಕಲಿತಾ ಇರೋ 1-2 ಪಾಠಗಳನ್ನ ಹೇಳ್ಕೊಡ್ತೀನಿ. ಆ ಪಾಠಕ್ಕೆ ನಿನ್ನಿಂದ ನಾನು ದುಡ್ಡೇನ್ ತಗೊಳ್ಳೋದಿಲ್ಲ, ತಮ್ಮನಿಂದ ನಾನು ದುಡ್ಡು ತಗೊಳ್ಳೋದು ನ್ಯಾಯ ಅಲ್ಲ ಅಲ್ವಾ ಅಂತ ಒಬ್ಬ ನಗ್ತಾ ಹೇಳ್ದ. ಅವರೆಲ್ರಿಗೂ ಅರುಂಧತಿ ಮೇಲೆ ವಿಪರೀತ ಕುತೂಹಲ ಇತ್ತು. ಅವಳು ಸ್ಪರ್ಧೆ ಗೆದ್ದಾಗಿಂದಲೂ ಎಲ್ಲರೂ ಅವಳ ಬಗ್ಗೆ ಆಸಕ್ತಿ ತೋರಿಸೋದಕ್ಕೆ ಶುರು ಮಾಡಿದ್ರು. ಆದ್ರೆ ಈಗ ಪ್ರತಿಭಾ ಸುತ್ತಿನ ಸ್ಪರ್ಧೆಯಲ್ಲಿ ಗೆದ್ದ ಹುಡುಗ ಆರಾಮಾಗಿ ಪಾಠ ಹೇಳಿಸ್ಕೊಳ್ಳೋದನ್ನ ಬಿಟ್ಟು ಮನೆ ಕೆಲಸ ಮಾಡ್ತಾ ಕೂತಿರೋದ್ ನೋಡಿ ಅವರುಗಳಿಗೆ ನಗ್ಬೇಕೋ ಅಳ್ಬೇಕೋ ಗೊತ್ತಾಗ್ತಿರ್ಲಿಲ್ಲ. ಗೌತಮಿ ಕೂಡ ಅರುಂಧತಿಯನ್ನ ಗಮನಿಸ್ತಾನೆ ಇದ್ಲು. ಅವಳಿಗೆ ಅರುಂಧತಿ ಪರಿಸ್ಥಿತಿ ನೋಡಿ ತುಂಬಾ ಬೇಜಾರಾಗ್ತಾ ಇತ್ತು. ಯಾಕಂದ್ರೆ ಈ ವಿದ್ಯಾಲಯದಲ್ಲಿ ಶಕ್ತಿಯನ್ನ ಹೆಚ್ಚು ಮಾಡ್ಕೊಳ್ದೆ ಇದ್ರೆ ಹೊರಗ್ ಬಿಡ್ತಾ ಇರ್ಲಿಲ್ಲ. ಹಾಗಾಗಿ ಅರುಂಧತಿ ಈ ಕೆಲಸಗಳನ್ನ ಮಾಡ್ತಾ ಮಾಡ್ತಾ ಹೀಗೆ ವಯಸ್ಸಾಗಿ ಈ ಜನ್ಮ ಪೂರ್ತಿ ಹೊರಬರೋದಿಕ್ಕೆ ಆಗೋದೇ ಇಲ್ವೇನೋ ಅಂತ ಗೌತಮಿಗೆ ತುಂಬಾ ಆತಂಕ ಆಗ್ತಾ ಇತ್ತು. ಅದು ನಿಜ ಕೂಡ ಆಗಿತ್ತು. ಎಲ್ಲಿವರೆಗೆ ಅರುಂಧತಿ ತನ್ನ ಶಕ್ತಿಗಳನ್ನ ಹೆಚ್ಚು ಮಾಡ್ಕೊಳ್ಳೋದಿಲ್ವೋ ಅಲ್ಲಿವರೆಗೆ ಅವಳಿಗೆ ಹೊರ ಹೋಗೋದಿಕ್ಕೆ ಅನುಮತಿ ಇರಲಿಲ್ಲ. ಆದ್ರೆ ಅವಳಿಗೆ ಸಿಕ್ಕಿದ್ದ ಏಕೈಕ ಶಿಕ್ಷಕಿ ಮದ್ಯಪಾನ ಮಾಡೋದನ್ನ ಬಿಟ್ರೆ ಬೇರೆ ಏನೂ ಮಾಡ್ತಾ ಇರ್ಲಿಲ್ಲ. ಹಾಗಾದ್ರೆ ಅರುಂಧತಿ ಆ ವಿದ್ಯಾಲಯದಿಂದ ಹೊರಗೆ ಬರೋದಾದ್ರೂ ಹೇಗೆ?